ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆ, ಅವರು ಕೊಟ್ಟಂಥ ಹೇಳಿಕೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಏನಪ್ಪ ಅಂದರೆ, ಹಾವೇರಿಯಲ್ಲಿ ಮಾತನಾಡಿದ್ರು, ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ. ಒಬ್ಬರು ಕುಡಿದು ಕುಡಿದು ಸತ್ತಿದ್ರು, ಹೃದಯಾಘಾತದಿಂದ ಸತ್ತಿರೋರು ಕೂಡ ಇದ್ದಾರೆ. ಆತ್ಮಹತ್ಯೆ ಅಂತ ದೂರು ಕೊಟ್ಟರೆ ಪರಿಹಾರ ಸಿಗುತ್ತೆ ಅನ್ನೋದು ದುರಾಸೆ ಸಂಬಂಧಿಕರದ್ದು. ರೈತರು ಇಂದಿನಿಂದಲ್ಲ, ಈ ಹಿಂದೆಯಿಂದಲೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರು. 2020 ವರ್ಷದಲ್ಲಿ 500 ಹೆಚ್ಚು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 2021 600 ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದರೆ ನೀವು FIR ಪರಿಗಣನೆ ತೆಗೆದುಕೊಂಡ್ರೆ ನಿಮ್ಮ ತಪ್ಪು. ರೈತರು ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸುಮ್ಮನೆ ಪತ್ರಿಕೆಯವರು ಯಾಕೆ ಬರೆಸಿದ್ದಾರೆ ಗೊತ್ತಿಲ್ಲ. ಆದರೆ ಸಂಬಂಧಿಸಿದಂತೆ ಅಧಿಕಾರಿಗಳಿರ್ತಾರೆ, ನೀವು ಪರಿಶೀಲನೆ ಮಾಡಿ ಬರೀಬೇಕು. ಆತಂಕದ ರೀತಿಯಲ್ಲಿ ವರದಿ ಮಾಡಿದ್ರೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗುತ್ತೆ ಅಂತ ಹೇಳಿದರು. ಜೊತೆಗೆ ನಾವು 2015 5 ಲಕ್ಷ ಪರಿಹಾರ ಕೊಡೋದಕ್ಕೆ ಶುರು ಮಾಡಿದ್ವಿ, ಅವತ್ತಿಂದ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಿಜವಾಗಿ ರೈತರಿಗೆ ಅನ್ಯಾಯ ಆಗಿದ್ದರೆ ಪರಿಹಾರ ವಿಳಂಬ ಮಾಡೋದಿಲ್ಲ. ಜನಪ್ರತಿನಿಧಿಗಳ ಮೇಲೆ ಜನಸಾಮಾನ್ಯರು ಒತ್ತಡ ತರ್ತಾರೆ, ಹೀಗಾಗಿ ತಪ್ಪು ವರದಿ ಮಾಡೋದ್ರಿಂದ ಗಾಬರಿ ಆಗ್ತಾ ಇದೆ. ಪರಿಹಾರ ಸಿಗಬಹುದು ಅಂತ ಈ ರೀತಿ ವರದಿ ಮಾಡ್ತಾ ಇದ್ದಾರೆ. ಪರಿಹಾರಕ್ಕಾಗಿ ರೈತರ ಆತ್ಮಹತ್ಯಾ ವರದಿ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸಾಹೇಬರು. ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಂತಲ್ಲ, ಆತ್ಮಹತ್ಯೆ ಆಗಿರ್ತಕ್ಕಂಥ ಸಾವುಗಳನ್ನು ರೈತರ ಆತ್ಮಹತ್ಯೆ ಅಂತ ತೋರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಕ್ಕಾಗಿ ಸಾವಾಗಿದ್ದರೂ ಕೂಡ ಅದು ರೈತರ ಆತ್ಮಹತ್ಯೆ ಅಂತ ತೋರಿಸ್ತಾ ಇದ್ದಾರೆ. ಇದು ಆಗಬಾರದು, ವರದಿ ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಕೆಲವು ಪ್ರಕರಣದಲ್ಲಿ ಆಗಬಹುದೇನೋ, ಆದರೆ ಎಲ್ಲವೂ ಪ್ರಕರಣದಲ್ಲಿ ಆ ರೀತಿ ಆಗಲ್ಲ. ಯಾಕೆ ಕೆಲವೊಂದು ಡಿಸ್ಟಿಕಲ್ಲಿ ಮಾತ್ರ ಈ ರೀತಿಯಾಗಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗುತ್ತೆ? ಶಿವಾನಂದ ಪಾಟೀಲರು ಸಚಿವರು, ಅವ್ರು ಮಾತಾಡಬೇಕಾದ್ರೆ ಎಲ್ಲ ಗಂಭೀರವಾಗಿ ಯೋಚನೆ ಮಾಡಿ ಮಾತನಾಡ್ತಾರೆ. ಬಟ್ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ರೈತರು ಪರಿಹಾರಕ್ಕೋಸ್ಕರ ಸಾಯ್ತಾ ಇದ್ದಾರಾಗಿದ್ದರೆ ಆ ರೀತಿ ವರದಿ ಆಗ್ತಾ ಇದೆಯಾ? ನೋಡೋಣ ಯಾರೆಲ್ಲ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿಗೆ ಹೋಗೋಣ.